ದೇಶದಲ್ಲಿ ಯಾವ ಹಿಂದೂ ಕೂಡ ಅಪಾಯದಲ್ಲಿಲ್ಲ. ದೇಶದಲ್ಲಿ ಕೇವಲ ಬಿಜೆಪಿ ಮಾತ್ರ ಅಪಾಯದಲ್ಲಿದೆ. ಕೊಪ್ಪಳದಲ್ಲಿ ಎಂಎಲ್ಸಿ ಬಿಕೆ ಪ್ರಸಾದ್ ಹೇಳಿಕೆಯನ್ನ ನೀಡಿದ್ದಾರೆ. ದೇಶದಲ್ಲಿ ಯಾವ ಹಿಂದೂ ಕೂಡ ಅಪಾಯದಲ್ಲಿಲ್ಲ, ದೇಶದಲ್ಲಿ ಕೇವಲ ಅಪಾಯದಲ್ಲಿದೆ ಅಂತ ಅಂದ್ರೆ ಅದು ಬಿಜೆಪಿ ಮಾತ್ರ. ಕೊಪ್ಪಳದಲ್ಲಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ನೀಡಿದ್ದಾರೆ. ರಾಷ್ಟ್ರಪತಿ ಹಿಂದೂ, ಪ್ರಧಾನಿ ಹಿಂದೂ, ಇವಾಗಿರುವಂತಹ ರಾಷ್ಟ್ರಪತಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ಎಲ್ಲರೂ ಹಿಂದೂನೇ. ಸೈನ್ಯದ ಮುಖ್ಯಸ್ಥರು ಹಿಂದೂಗಳೇ ಆಗಿದ್ದಾರೆ. ಎಲ್ಲ ಸಮುದಾಯಕ್ಕೂ ಒಂದೇ ಕಾನೂನಿದೆ. ನೇಹಾ ಹತ್ಯೆ ವಿಚಾರ ತನಿಖೆ ನಡೆಯುತ್ತಿದೆ. ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗುತ್ತೆ. ಇದರಲ್ಲಿ ಯಾವುದೇ ಧರ್ಮದ ವಿಚಾರ ಬರಲ್ಲ ಅಂತ ಕೊಪ್ಪಳದಲ್ಲಿ ಎಂಎಲ್ಸಿ ಬಿಕೆ ಪ್ರಸಾದ್ ಹೇಳಿಕೆಯನ್ನ ನೀಡಿದ್ದಾರೆ. ದೇಶದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ, ರಾಜ್ಯದಲ್ಲಿ ಹಿಂದೂಗಳು ಅಪಾಯದಲ್ಲಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹಿಂದೂಗಳು ಅಪಾಯದಲ್ಲಿ ಸಿಲುಕೊಂಡಿದ್ದಾರೆ, ರಾಜ್ಯದಲ್ಲಿ ಕೂಡ ಹಿಂದೂಗಳಿಗೆ ರಕ್ಷಣೆ ಅನ್ನೋದೇ ಇಲ್ಲ ಅನ್ನುವಂತಹ ಮಾತುಗಳನ್ನು ಬಿಜೆಪಿ ಪದೇ ಪದೇ ಅಸ್ತ್ರವಾಗಿ ಬಳಸಿಕೊಂಡು ಕಾಂಗ್ರೆಸ್ ಮೇಲೆ ಹಾಕ್ತಾ ಇರುತ್ತೆ. ಹೀಗಾಗಿ ಈ ಒಂದು ವಿಚಾರವಾಗಿ ಇಟ್ಕೊಂಡು ಬಿ ಕೆ ಹರಿಪ್ರಸಾದ್ ಹೇಳಿಕೆಯನ್ನು ನೀಡಿದ್ದಾರೆ. ರಾಷ್ಟ್ರದಲ್ಲಿರುವಂತಹ ರಾಷ್ಟ್ರಪತಿ ಕೂಡ ಹಿಂದೂ ಅವರೇ, ಪ್ರಧಾನಮಂತ್ರಿ ಏನಿದ್ದಾರೆ ಅವರೂ ಕೂಡ ಹಿಂದೂನೇ. ಅದಷ್ಟೇ ಅಲ್ಲ, ಸೈನ್ಯದ ಮುಖ್ಯಸ್ಥರು ಅಂತ ಯಾರಿದಾರೋ ಅವರೂ ಕೂಡ ಹಿಂದೂಗಳೇ. ಇಷ್ಟೆಲ್ಲ ಇದ್ದಾಗ ಹೇಗೆ ಹಿಂದೂಗಳ ಅಪಾಯದಲ್ಲಿರ್ತಾರೆ? ಇದು ಹಿಂದೂಗಳ ಪ್ರಾಬ್ಲಮ್ ಅಲ್ಲ, ಕೇವಲ ಬಿಜೆಪಿದ ಮಾತ್ರ ಪ್ರಾಬ್ಲಮ್. ಬಿಜೆಪಿ ಮಾತ್ರ ಅಪಾಯದಲ್ಲಿ, ಅವ್ರ ಪಕ್ಷವನ್ನು ಉಳಿಸ್ಕೊಳ್ಳೋಕೆ, ಅವರು ಎಲೆಕ್ಷನಲ್ಲಿ ಗೆಲ್ಲೋಕೆ ಈ ರೀತಿಯಾದಂಥ ಅಸ್ತ್ರಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಇನ್ನೂ ಅದೇ ರೀತಿಯಾಗಿ ನೇಹಾ ಹತ್ಯೆ ವಿಚಾರದಲ್ಲಿ CID ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದೆ. ಅದರಲ್ಲಿ ಯಾವುದೇ ಥರದಂಥ ತುಷ್ಟೀಕರಣ ಮಾಡ್ತಾ ಇಲ್ಲ, ಯಾವುದೇ ಥರದಂಥ ಧರ್ಮದ ವಿಚಾರ ಇಲ್ಲ ಅದರಲ್ಲಿ. ಎಲ್ಲವನ್ನ ಪಕ್ಕಕ್ಕಿಟ್ಟು ನೇಹಾ ಹತ್ಯೆ ವಿಚಾರದಲ್ಲಿ ತನಿಖೆಯನ್ನು ಮಾಡ್ತಾ ಇದೆ, ಸೂಕ್ತ ತನಿಖೆಗೆ ಮುಂದಾಗಿದೆ CID ಟೀಮ್. ಇಷ್ಟೆಲ್ಲ ಎಫರ್ಟನ್ನು ಹಾಕ್ತಾ ಇದೆ ಕಾಂಗ್ರೆಸ್ ಕೂಡ, ಆದರೂ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅನ್ನುವಂತಹ ಮಾತುಗಳು ಬರ್ತವೆ. ಆದರೆ ಇಲ್ಲಿ ನಿಜವಾಗಿಯೂ ರಕ್ಷಣೆ ಇಲ್ಲದೇ ಇರುವಂಥದ್ದು ಹಿಂದೂಗಳಿಗಲ್ಲ, ಬಿಜೆಪಿಗೆ ಮಾತ್ರ ಅನ್ನುವಂಥ ಹೇಳಿಕೆಯನ್ನು ಕೊಡೋದ್ರ ಮೂಲಕ MLC BK ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಾಕ್ಷಿ ಬೇಕಲ್ಲ, ಈ ದೇಶದಲ್ಲಿ ರಾಷ್ಟ್ರಪತಿ ಹಿಂದೂ, ಈ ದೇಶದಲ್ಲಿ ಪ್ರಧಾನಮಂತ್ರಿ ಹಿಂದೂ, ಈ ದೇಶದ ಮುಖ್ಯ ನ್ಯಾಯಾಧೀಶ ಸುಪ್ರೀಂ ಕೋರ್ಟಲ್ಲಿ ಹಿಂದೂ, ಈ ದೇಶದ ರಾಜ್ಯದ ನ್ಯಾಯಾಧೀಶ ಮುಖ್ಯ ನ್ಯಾಯಾಧೀಶ ಹಿಂದೂ, ಆರ್ಮಿ ನೇವಿ ಏರ್ಫೋರ್ಸ್ ಎಲ್ಲ ಹಿಂದೂ. ಹಿಂದೂ ಕತ್ರೆ ಮೆಹೆ ಅಪಾಯ ಅಂತೇಳಿ, ಹಿಂದೂನು ಅಪಾಯದಲ್ಲಿಲ್ಲ, ಮುಸಲ್ಮಾನು ಅಪಾಯದಲ್ಲಿಲ್ಲ, ಬರೀ BJP ಮಾತ್ರ ಅಪಾಯದಲ್ಲಿದೆ. ರಾಜಕಾರಣಿಗಳು ಬಿಡ್ಬಿಡಿ, ರಾಜಕಾರಣಿ ನಾವು ಕಾಂಗ್ರೆಸ್ ಅವರು ಆ ರಾಜಕಾರಣ ನಾವು ಮಾಡಲ್ಲ, ಇಲ್ಲ ಇಲ್ಲ ಇಲ್ಲ, ನಾವು ಧರ್ಮ ಆಧಾರಿತ ರಾಜಕಾರಣ ಮಾಡದೇ ಇಲ್ಲ, ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬಿಡ್ತಾನೆ. ನನ್ನ ಮುಖ ನೋಡಿ ಇವ್ರ ಮುಖ ನೋಡಿ ಯಾರು ಓಟ್ ಕೊಡಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. ಕಾಂಗ್ರೆಸ್ ಪಕ್ಷವನ್ನ ನೋಡಿ ಓಟ್ ಕೊಡ್ತಾರೆ, ಕಾಂಗ್ರೆಸ್ ಪಕ್ಷ ಏನ್ ಕಾರ್ಯಕ್ರಮ ಮಾಡಿದೆ ಅದನ್ನ ನೋಡ್ಕೊಡ್ತಾರೆ. ಕಾಂಗ್ರೆಸ್ ಪಕ್ಷದ ನಾಯಕತ್ವ ವಹಿಸ್ಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನೋಡಿ ಓಟ್ ಕೊಡ್ತಾರೆ. ನಾವೇನಿದ್ರು ಓಟ್ ಹಾಕ್ಬೇಕಷ್ಟೇ. ನಾವು ನಮ್ಮ ಪೂರ್ವಜರು ಏನು ನಮಗೆ ಹಿಂದಿನಲ್ಲಿ ವಿರಾಸತ್ ಅಂತಾರ ನಮ್ಮ ಕೈ ಕೊಟ್ಟೋಗ್ತಾರಲ್ಲ, ಆದರೆ ಅದಕ್ಕೆ ಒಳ್ಳೇದು ಮಾಡೋದಿಲ್ಲ ಅಂದರೆ ಮುಂದಿನ ಪೀಳಿಗೆಯಲ್ಲಿ ಕೊಟ್ಟು ಹೋಗ್ತಾ ಇರ್ಬೇಕು. ನಾವು